ಫ್ರೆಂಡ್ಸ್, ಕನ್ನಡ ಫಿಲಂ ಇಂಡಸ್ಟ್ರಿ ಬಗ್ಗೆ ಈ ಮೂರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಗಾಗಿ. ನಂಬರ್ ಒನ್, ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನ. ಆ ಫಿಲಂನ ಬರೀ 40,000 ಬಜೆಟಲ್ಲಿ ಮಾಡಿದರು. ಹಾಗೆ ಅದು 1934 ರಿಲೀಸ್ ಆಗಿತ್ತು. ಇದರ ಡೈರೆಕ್ಟರ್ ಬಂದು ವೈ ವಿ ರಾವ್. ಹಾಗೆ ಇದು ಮೈಸೂರು ಕಿಂಗ್ಡಮ್ಮಲ್ಲಿ ರಿಲೀಸ್ ಆದ ಮೊದಲ ಸಿನಿಮಾ. ನಂಬರ್ ಟೂ, 2005 ರಿಲೀಸ್ ಆದ ಬರಗೂರು ರಾಮಚಂದ್ರಪ್ಪ ಅವರ ಶಾಂತಿ ಸಿನಿಮಾ. ಭಾರತದ ಎರಡನೇ ಮತ್ತು ಕನ್ನಡದ ಮೊದಲ ಸಿನಿಮಾ. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಅತಿ ಕಡಿಮೆ ನಟರ ಸಿನಿಮಾ ಕ್ಯಾಟಗರಿಯಲ್ಲಿ ಸೇರ್ಪಡೆಯಾದ ಸಿನಿಮಾ. ಈ ಫಿಲಮಲ್ಲಿ ಜಸ್ಟ್ ಒಬ್ಬರೇ ಆ್ಯಕ್ಟರ್ ಇರೋದು. ನಂಬರ್ ತ್ರೀ, ಕನ್ನಡ ಇಂಡಸ್ಟ್ರಿಯ ದ ಗ್ರೇಟ್ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಆದ ಶಂಕರ್ ನಾಗ್ ಅವರೇ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ ಮೊದಲ ಭಾರತದ ಡೈರೆಕ್ಟರ್. ಆ ಸಿನಿಮಾ ಬಂದು ಒಂದು ಮುತ್ತಿನ ಕತೆ. ಆ್ಯಂಡ್ ಹೀರೋ ಬಂದು ದ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಅವರು. ಫ್ರೆಂಡ್ಸ್, ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಹೇಗನ್ನಿಸ್ತು ಕಮೆಂಟ್ ಮಾಡಿ.